ಚಿಕ್ಕದ ಒಂದು ಫ್ಲ್ಯಾಶ್ ಬ್ಯಾಕ್ ಸ್ಟೋರಿ ಹೇಳ್ತೀನಿ. ನಾವು ಓದಿದ ಸ್ಕೂಲೆಲ್ಲ ಪ್ರೈವೇಟ್ ಸ್ಕೂಲು, ಪ್ರೈವೇಟ್ ಕಾಲೇಜಸ್ಸು. ಒಂದು ಕನ್ನಡ ಸಿನಿಮಾಗೆ ಹೋಗೋಣ ಅಂತ ಹೇಳಿದಾಗಲೆಲ್ಲ ಪ್ರತಿ ಸತಿ ಅದಕ್ಕೆ ಯಾರು ಅಡ್ಗಲ್ಲಾಗ್ತಿದ್ರು, ಇಲ್ಲ ಏನೋ ಒಂದು ಕಮೆಂಟ್ ಹೊಡಿತಿದ್ರು, ಅಯ್ಯ ಕನ್ನಡ ಸಿನಿಮಾ ಯಾರು ನೋಡ್ತಾರೆ ಗುರು, ಬಾ ಒಂದು ಇಂಗ್ಲೀಷ್ ಫಿಲಮ್ಗೆ ಹೋಗೋಣ, ಇಲ್ಲ ಹಿಂದಿ ಫಿಲಮ್ಗೆ ಹೋಗೋಣ, ಕನ್ನಡ ಫಿಲಮ್ ಬಡ್ಜೆಟ್ ಇರಲ್ಲ, ಕನ್ನಡ ಫಿಲಮಲ್ಲಿ ಕಂಟೆಂಟ್ ಇರಲ್ಲ. ಈ ರೀತಿಯಾಗಿ ಮಾಕಿಂಗು ತುಂಬ ಜನ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ. ನಾವು ಕೂಡ ಆ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ಒಂದು ಚಿಕ್ಕ ಶಾರ್ಟ್ ಫಿಲಮ್ ಕೂಡ ತೆಗೆದಿದ್ವಿ. ಸೊ KGF ಕನ್ನಡಿಗ ಅಂತ, ಅದ್ರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅದನ್ನು ಕೂಡ ಹೋಗಿ ನೋಡಿ. ನನಗೆ ಜಾಸ್ತಿ ಸ್ವಾಭಿಮಾನ ಇತ್ತು ಕನ್ನಡದ ಮೇಲೆ. ಸೊ ನಮ್ಮ ಭಾಷೆ ನಮ್ಮ ನಾಡು, ಆದರೆ ನಮ್ಮ ಜನ ಅದನ್ನು ಸಪೋರ್ಟ್ ಮಾಡ್ತಾ ಇಲ್ಲ. ಸೊ ಆ ಥರದ್ದೊಂದು ಫೇಸ್ ಅಂತ ಹೇಳ್ಬೋದು. ಆ ಫೇಸಲ್ಲಿ ತುಂಬಾ ಒಂದು ಡಿಸಪಾಯಿಂಟ್ಮೆಂಟ್ ಇದೆ ನಮಗೆಲ್ರಿಗೂ. ಸೊ ಇನ್ಸಲ್ಟ್ಗಳಿದೆ ನಮಗೆ ಎಲ್ರಿಗೂ. ಆ ಒಂದು ಟೈಮಲ್ಲಿ ಪ್ರತಿಯೊಬ್ಬರಿಗೂ ತಲೆಯಲ್ಲಿ ಒಂದು ಯೋಚನೆ ಬಂದೇ ಬಂದಿರುತ್ತೆ, ಯಾರು ನಮ್ಮ ಇಂಡಸ್ಟ್ರಿನ ಒಂದು ಮಟ್ಟಕ್ಕೆ ತೊಗೊಂಡು ಹೋಗಲೇಬೇಕಲ್ಲ, ಅದು ಗುರ್ತಿಸಂಗೆ ಮಾಡಬೇಕು, ಜನ ಅದ್ರ ಬಗ್ಗೆ ಮಾತಾಡಬೇಕು ಅನ್ನೋ ಒಂದು ಆಸೆ ಎಲ್ರಿಗೂ ಮೂಡಿ ಬಂದಿರುತ್ತೆ. ಅದರಲ್ಲಿ ನನಗೆ ನಾನು ಹೇಳ್ತೀನಿ, ಸಿಕ್ಕಾಬಟ್ಟೆ ಇತ್ತು ನನಗೆ. ಇಲ್ಲ, ನಮ್ಮ KFI ಎಲ್ಲ ಕಡೆ ರೆಕಗ್ನೈಸ್ ಆಗಬೇಕು, ಆ ಥರ ಇರಬೇಕಾಗಿದ್ದ ಟೈಮಲ್ಲಿ ಒಂದು ದಿವಸ ಹಿಂಗೆ ಡೆಕನರಾಳು ಓದ್ಬೇಕಾರೆ ಫಸ್ಟ್ ಗೂಗ್ಲಿದ್ದು ರಿವ್ಯೂ ಬಂದಿರುತ್ತೆ. ಸೊ ಒಂದು 3.5 stars ಏನೋ ಕೊಟ್ಟಿರ್ತಾರೆ. ಸೊ ನಾನು ಅದೇ ಫಸ್ಟ್ ಟೈಮ್ ನನಗೆ ಯಶ್ ಸರ್ ಇಂಟ್ರೊಡ್ಯೂಸ್ ಆಗಿತ್ತು. ಸೊ ಅಲ್ಲಿವರೆಗೂ ಫ್ರಾಂಕ್ಲಿ ಸ್ಪೀಕಿಂಗ್ ನಾನು ಕಿರತಕ್ಕಾಯಿಂದ ಫಾಲೋ ಮಾಡ್ಕೊಂಡು ಬಂದಿಲ್ಲ. ಸೊ ಗೂಗ್ಲಿಯಿಂದ ಒಂದು ರೇಂಜಿಗೆ ಇಟ್ ಆಲ್ ಸ್ಟಾರ್ಟೆಡ್ ಫ್ರಮ್ ದೇರ್ ಅಂತಲೇ ಹೇಳ್ಬೋದು. ಸೊ ಒಂದು ಕ್ಯೂರಿಯಾಸಿಟಿಯಿಂದ ಗೂಗ್ಲಿನ ಹೋಗಿ ನೋಡ್ಕೊಂಬಂದೆ. ಸೊ ದಟ್ ವಾಸ್ ಅ ವೆರಿ ಎಂಟರ್ಟೈನಿಂಗ್ ಫಿಲಮ್. ಸೊ ಒಂದು ಒಳ್ಳೆಯ ಫಿಲಮ್ ಆಗಿತ್ತು. ಆ್ಯಂಡ್ ಅದರಲ್ಲಿ ಆ ಕಲರ್ಸ್ ಆಗಿರಲಿ ಅಥವಾ ಯಶ್ ಅವರ ಹೇರ್ ಸ್ಟೈಲು, ಆ ಒಂದು ಮ್ಯಾನರಿಸಮು, ಅದೆಲ್ಲ ನೋಡಿ ಒಂದು ಹೊಸತನ ಸಿಕ್ತು. ಅದ ನಂತರ ಐ ಥಿಂಕ್ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ರಾಮಾಚಾರಿ ವಿಚ್ ಇಂಪ್ರೆಸ್ಡ್ ಮೀ ದ ಮೋಸ್ಟ್. ಸೊ ಒಂದು ಒಳ್ಳೆ ರಿವ್ಯೂ ಕೊಟ್ಟಿರ್ತಾರೆ ಪೇಪರಲ್ಲಿ. ಸೊ ಆವಾಗೆಲ್ಲ ಪೇಪರೇ ನಮಗೆ ಮೀಡಿಯಾ. ಸೊ ಈ ಥರ ಯೂಟ್ಯೂಬರ್ಸ್ ಅಥವಾ ಬೇರೆ ಸೋರ್ಸಸ್ ಇರ್ತಿರಲಿಲ್ಲ ಬಂದು ಈ ಥರ ವಿಷಯಗಳು ಹೇಳೋಕ್ಕೆ. ಅದು ಒಂದು ಪ್ರಾಪರ್ ಪ್ಯಾಕೇಜ್ ಅಂತ ಹೇಳ್ಬೋದು. ಅಲ್ಲಿಂದ ಒಂದು ಫ್ಯಾನಿಸಮ್ ಅನ್ನೋದು ಸ್ಟಾರ್ಟ್ ಆಯಿತು ನನಗೆ. ಇಲ್ಲ, ಈ ವ್ಯಕ್ತಿ ಹ್ಯಾಸ್ ಅ ವೆರಿ ಬಿಗ್ ಪೊಟೆನ್ಷಿಯಲ್ ಟು ಟೇಕ್ KFI ಟು ಅನದರ್ ಲೆವೆಲ್ ಅನ್ನೋ ಥರ ನನಗೆ ಅನ್ಸಕ್ಕೆ ಸ್ಟಾರ್ಟ್ ಆಯಿತು. ಇದೆಲ್ಲದರ ಮಧ್ಯೆ ಕೆಲವೊಂದಷ್ಟು ಇನ್ಸಿಡೆಂಟ್ಗಳಾಗುತ್ತೆ. ಏನೇನೋ ಕಾಂಟ್ರವರ್ಸಿಗಳು ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಜನ. ನಿಮಗೂ ಗೊತ್ತು, ಪಬ್ಲಿಕ್ ಟಿವಿಯಲ್ಲಿ ಒಂದಷ್ಟು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡಿದ್ರು. ಇವಾಗ ನನ್ನ ಮಧ್ಯದಲ್ಲಿ ಇಂಟರಪ್ಟ್ ಮಾಡ್ತಾ ಇದ್ರೆ ನಾನು ಹೇಳ್ಬೇಕು, ಒಂದು 5 ನಿಮಿಷ ಕೊಡಿ ಸರ್, ಮಾತಾಡ್ತೀನಿ. ತಪ್ಪಿದ್ರೆ ತಪ್ಪು ಅನ್ನಿ, ಬೇಡ ಅಂದ್ರೆ ಯೂಸ್ಲೆಸ್ ಅಂದ್ಬಿಟ್ಟು ಬಿಸಾಕ್ಬಿಡಿ. ಆಮೇಲೆ TV9 ಅಂತೂ ಕೇಳಲೇಬೇಡಿ. ಸೊ ಅದಕ್ಕೆಲ್ಲ ಬರ್ತೀನಿ. ಬಟ್ ದಟ್ ಈಸ್ ವೇರ್ ಐ ಫೆಲ್ಟ್, ಯಾರೋ ಒಬ್ಬ ಬೆಳೀತಾ ಇರ್ಬೇಕಾದ್ರೆ ಯಾಕೆ ಜನ ಇಷ್ಟು ಕಾಲು ಎಳಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಂದಷ್ಟು ಕಾಂಟ್ರವರ್ಸಿನ ನಾನು ಕೂಡ ಫಾಲೋ ಮಾಡ್ಕೊಂಡು ಬಂದೆ, ಕ್ಲೋಸ್ ಕಾರ್ನರ್ಸಲ್ಲಿ ನೋಡಿದೆ. ಅದೊಂದು ಜರ್ನಿ. ಆದರೆ ಇಲ್ಲೊಂದು ಕಡೆ KGF ಅನೌನ್ಸ್ ಆಗುತ್ತೆ. ಮತ್ತೆ ಪೇಪರಲ್ಲಿ ನೋಡಿದ್ದೊಂದು ಫೋಟೋ, ಅಷ್ಟು ಟೀಮು, ಒಂದು ಚಿಕ್ಕ ಟೀಮ್ ಥರ ಆಗಿ ಒಂದು ಮುಂದ್ಗಡೆ KGF ಅಂತ ಒಂದು ಬೋರ್ಡ್ ಇಟ್ಕೊಂಡಿರೋದು ಕಾಣಿಸಿತ್ತು. ಸೊ ಅವಾಗ ಅನ್ನಿಸ್ತು, ಇದು ಏನೋ ಡಿಫ್ರೆಂಟಾಗಿ ಟ್ರೈ ಮಾಡ್ತಾ ಇದ್ದಾರೆ. ಆ್ಯಂಡ್ ಉಗ್ರಂ ಅವಾಗ ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡಿದ ಮೂವಿ. ಸೊ ಅದ್ರ ಡೈರೆಕ್ಟರು ಇದೇ ಫಿಲಮ್ನ ಡೈರೆಕ್ಟ್ ಮಾಡ್ತಿದ್ದಾರೆ ಅಂದಾಗ, ಓ ಕನ್ನಡದಲ್ಲಿ ಈ ಥರದ್ದೊಂದು ಏನೋ ಬರ್ತಾ ಇದೆ ಅಂತ ಒಂದು ಹೋಪ್ ಶುರುವಾಯಿತು. ಸೊ ಅಟ್ ಎವ್ರಿ ಲೆವೆಲ್ ನಾನು ಅವ್ರ ಫ್ಯಾನ್ ಆಗ್ತಾ ಹೋದೆ. ಎಸ್ಪೆಷಲಿ ವೆನ್ ಹಿ ಕೇಮ್ ಆನ್ ಸ್ಟೇಜ್, ಪ್ರತಿ ಅವಾರ್ಡ್ ಫಂಕ್ಷನ್ನಲ್ಲೂ ಏನಾದ್ರೂ ಒಂದು ಮೋಟಿವೇಶ್ನಲ್ ಸ್ಪೀಚ್ ಕೊಟ್ಟು ಹೋಗೋರು, ತುಂಬಾ ಇಷ್ಟ ಆಗೋದು ನನಗೆ. ದಿಸ್ ಇಸ್ ಜಸ್ಟ್ ಅ ಬಿಗಿನಿಂಗ್, ವಾಚ್ ಔಟ್ ಗೈಸ್, ಕನ್ನಡ ಸಿನಿಮಾ ಬೇರೆ ಲೆವೆಲ್ ಹೋಗುತ್ತೆ. ದಿಸ್ ಇಸ್ ಜಸ್ಟ್ ಅ ಬಿಗಿನಿಂಗ್. ಎಸ್ಪೆಷಲಿ ಅವರು ಕನ್ನಡ ಇಂಡಸ್ಟ್ರಿನ ಮೇಲಕ್ಕೆ ತೊಗೊಂಡು ಹೋಗೋದ್ರ ಬಗ್ಗೆ ಮಾತಾಡ್ತಾ ಇದ್ರು. ಅವಾಗ ನಂಗೆ ಅನ್ಸೋದು, ಈ ವ್ಯಕ್ತಿಗೆ ಆ ಒಂದು ಪೊಟೆನ್ಷಿಯಲ್ ಇದೆ, ಬಟ್ ನಾವೆಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡಬೇಕು. ನಮ್ಮ ಇಂಡಸ್ಟ್ರಿ ಇನ್ನೂ ಗುಚ್ಚೋ ಮಟ್ಟಕ್ಕೆ ಹೋಗಬೇಕು ಅಂದರೆ, ಬೆಸ್ಟ್ ಪಾರ್ಟ್ ಅಬೌಟ್ ಯಶ್ ಸರ್ ಏನು ಅಂದರೆ ಅವರ ಒಂದು ಮೆಚ್ಯೂರಿಟಿ. ಒಬ್ಬ ಆ್ಯಕ್ಟರಾಗಿ ಅವರ ಒಂದು ಜವಾಬ್ದಾರಿ ಏನಿದೆ ಈ ಇಂಡಸ್ಟ್ರಿನಲ್ಲಿ ಅಂತ ಅವ್ರಿಗೆ ಚೆನ್ನಾಗೇ ಗೊತ್ತು. ಸೊ ಆ ಒಂದು ಮೆಚ್ಯೂರಿಟಿನ ತುಂಬಾ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಅದು ಪ್ರತಿಯೊಬ್ಬ ಆ್ಯಕ್ಟ್ರಿಗೂ ಇರಬೇಕು. ಒಬ್ಬ ಆ್ಯಕ್ಟರು ಅವನು ಚೆನ್ನಾಗಿ ಕಾಣಿಸ್ತಾನೆ ಅಥವಾ ಅವನು ಒಳ್ಳೆ ಬಾಡಿ ಬಿಲ್ಡ್ ಮಾಡಿದ್ದಾನೆ ಅಂದ್ಬಿಟ್ರೆ ಅವನು ಮೂವಿ ಲ್ಯಾಂಡಲ್ಲಿ ಸಕ್ಸಸ್ ಆಗ್ತಾನೆ ಅಂತ ಅಲ್ವೇ ಅಲ್ಲ. ಐ ಥಿಂಕ್ ದ ಡೇ KGF ಟ್ರೈಲರ್ ರಿಲೀಸ್ಡ್, ಅವತ್ತು ನನಗೆ ಅನಿಸಿದ್ದು, ನಮ್ಮ KFI ನ ಪೊಟೆನ್ಷಿಯಲ್ ಬೇರೆ ಎಲ್ಲೋ ಇದೆ, ನಾವು ದಟ್ರು.
ಬಟ್ ಅದನ್ನು ಯೂಟಿಲೈಸ್ ಮಾಡೋವಂಥ ವ್ಯಕ್ತಿಗಳು ಬೇಕು. ರವಿ ಬಸ್ರವರಾಗಿರಲಿ, ಪ್ರಶಾಂತ್ ನೀಲ್ ಸರ್ ಆಗಿರಲಿ, ಯಶ್ ಬಾಸ್ ಆಗಿರಲಿ, ಅಥವಾ ನಮ್ಮ ಸಿನಿಮಾಟೋಗ್ರಾಫರ್ ಭುವನ್ ಗೌಡ ಆಗಿರಲಿ. This is so beyond everything. Marvel who, seriously? Are you kidding me? Beyond Endgame. Kannada industry has the best music in India. ಯಶ್ ಸರ್ ಡೆಫಿನೆಟ್ಲಿ ಚೇಂಜ್ ದ ಫೇಸ್ ಆಫ್ ಕನ್ನಡ ಇಂಡಸ್ಟ್ರಿ ಅಂತಲೇ ಹೇಳ್ಬೋದು. ಹೇಳಿದ್ರೆ ಡೆಫಿನೆಟ್ಲಿ ತಪ್ಪಾಗಲ್ಲ. ಇವಾಗ ಕೆಲವ್ರು ಹೇಳ್ಬೋದು ಇವಾಗ ಟ್ರಾಲರ್ಸ್ ಬಂದು ಬಕೆಟು ಅದು ಇದು. ನಾನು ಕೇಳೋದು ನಿಮಗೆಲ್ಲ ಒಂದೇ ಪ್ರಶ್ನೆ, ನೀವು ಜೀವನದಲ್ಲಿ ಏನು ಮಾಡಿದ್ದೀರಾ ಅಂತ ಬೇರೆಯವ್ರನ್ನ ಟ್ರಾಲ್ ಮಾಡೋಕೆ ಕೊಟ್ಟಿದ್ದೀರಾ? ಒಬ್ಬ ವ್ಯಕ್ತಿ ಆ ಮಟ್ಟಕ್ಕೆ ಬೆಳೆದು ಅವ್ರು ಬೆಳೆಯೋದಲ್ದಲ್ಲೇ ನಮ್ಮ ಇಂಡಸ್ಟ್ರಿನ ಗುಡ್ಸೋ ಹಾಗೆ ಮಾಡಿದ್ದಾರೆ ದೇಶಾದ್ಯಂತ. ನೀವು ನಂಬಲ್ಲ, ಐ ವಿಲ್ ಪ್ಲೇ ದಟ್ ವಿಡಿಯೋ. ನಾನು ಥೈಲ್ಯಾಂಡ್ಗೆ ಹೋದಾಗ ಒಬ್ಬ ಪಾಕಿಸ್ತಾನಿ KGF ಗುರ್ಸಿದ್ರು, ಯಶ್ನ ಗುರ್ಸಿದ್ರು. ಚಾರ್ ಬಾರ್ KGF ಫಾರ್ ದ ಸೆಕೆಂಡ್ ನೆಕ್ಸ್ಟ್ ಇಯರ್ ಡಿಸೆಂಬರ್. ಸೊ ವೇಟಿಂಗ್ ಫಾರ್ KGF. ಗುಡ್ ಆಕ್ಟರ್, ಗುಡ್ ಆಕ್ಟರ್. ಆ್ಯಂಡ್ ಫಸ್ಟ್ ಟೈಮ್ ನಾನು ಯಶ್ ಸರ್ನ ನೋಡಿದ್ದು ಬಜರಂಗಿ 2 ಪ್ರೀ ರಿಲೀಸ್ ಇವೆಂಟಲ್ಲಿ. ಅದಕ್ಕೆ ಮುಂಚೆ ನಾನು ಅವ್ರು ನೋಡಿರಲಿಲ್ಲ, ಬಟ್ ಅದೊಂದು ಫೇಟ್ ಅಂತ ಹೇಳ್ಬೋದು. ಅದೇ ಲಾಸ್ಟ್ ಟೈಮ್ ನಾನು ಪುನೀತ್ ಸರ್ನ ಕೂಡ ನೋಡಿದ್ದು. ಬಟ್ ಅವತ್ತಿನ ದಿವಸ ನಾನು ಯಶ್ ಸರ್ ಮತ್ತು ಪುನೀತ್ ಸರ್ನ ಮಧ್ಯೆ ಇರೋ ಒಂದು ಆತ್ಮೀಯತೆನ ನಾನು ನೋಡಿದೆ. ಇನ್ಫ್ಯಾಕ್ಟ್ ಬೈ ಡಿಫಾಲ್ಟ್ ಐ ವಾಸ್ ಆಲ್ವೇಸ್ ಅ ಪುನೀತ್ ಸರ್ ಫ್ಯಾನ್. ಅಪ್ಪು ಸರ್ ಆಗಲಿ, ಶಿವಣ್ಣ ಆಗಲಿ, ಅವ್ರ ಬಗ್ಗೆ ಒಂದು ಮಾತಾಡ್ತೀನಿ. ಯಾವತ್ತೂ ಈ ಚಿತ್ರೋದ್ಯಮ ಇದೆಯಲ್ಲ, ಯಾರಾದರೂ ಒಂದು ಗೆಲುವು ಕಾಣ್ತಾರೆ ಅಥವಾ ಹಿರಿಯರು ಇರ್ತಾರೆ, ಅವ್ರು ಹೇಗೆ ನಡ್ಕೋತಾರೆ ಅಥವಾ ಅವ್ರು ಹಾಕ್ಕೊಡೋ ದಾರಿ ಇಂದ ಇಡೀ ಚಿತ್ರರಂಗ ನಡೆಯುತ್ತೆ. ಇವರೆಲ್ಲ ನಾವು ಬರೋ ಟೈಮಲ್ಲಿ ಚಿಕ್ಕ ಮಕ್ಕಳು ಹಂಗಂದರೆ ಇವರು ಇದು ಮಾಡ್ತಾರೆ. ನಾನು ಕಾಲೇಜ್ ಡೇಸಲ್ಲಿ ಸ್ಕೂಲ್ ಡೇಸಲ್ಲಿ ಇವರು ಡ್ಯಾನ್ಸ್ ನೋಡಿ, ಇವ್ರ ಫೈಟ್ ನೋಡಿ, ಇವ್ರ ಥರ ಡ್ಯಾನ್ಸ್ ಮಾಡಬೇಕು, ಇವ್ರ ಥರ ಫೈಟ್ ಮಾಡಬೇಕು ಅಂತ ಇನ್ಸ್ಪೈರ್ ಆಗಿ ಸಿನಿಮಾ ಇಂಡಸ್ಟ್ರಿಗೆ ಬಂದವರು. ಇವತ್ತಿಗೂ ಸಿಕ್ಕಾಬೇಡ ಬೇಜಾರಾಗುತ್ತೆ ಆ ಒಂದು ಫ್ಯಾಕ್ಟ್ನ ನೆನೆಸ್ಕೊಂಡ್ರೆ. ಇಟ್ಸ್ ನಾಟ್ ಡೈಜೆಸ್ಟೇಬಲ್, ಇಟ್ಸ್ ನಾಟ್ ಈಸಿ ಟು ಕಮ್ ಔಟ್ ಆಫ್ ಇಟ್. ಆ್ಯಂಡ್ ಪ್ರತಿಯೊಬ್ಬ ಪುನೀತ್ ಫ್ಯಾನು ಕೂಡ ತುಂಬ ಹಂಬಲ್ ಫ್ಯಾನು. ಅವರು ಕೂಡ ಎಷ್ಟೋ ಜನ ಅವರು ಕೂಡ ಯಶ್ ಫ್ಯಾನ್ಸು ಆ್ಯಂಡ್ ವೆರಿ ಸಪೋರ್ಟಿವ್ ಫ್ಯಾನ್ಸ್. ಆ್ಯಂಡ್ ಖಂಡಿತ ಅವ್ರ ನೋವು ಕೂಡ ನನಗೆ ಅರ್ಥ ಆಗುತ್ತೆ. ಆ್ಯಂಡ್ ವಿ ಆ್ಯಸ್ ಯಶ್ ಫ್ಯಾನ್ಸ್ ಹ್ಯಾವ್ ಆಲ್ವೇಸ್ ಬೀನ್ ಡಿಫಾಲ್ಟ್ ಪುನೀತ್ ಫ್ಯಾನ್ಸ್. ಯಾವತ್ತೂ ನಾವು ಮಾಕ್ ಮಾಡಿಲ್ಲ ಅಥವಾ ನಾವು ಬೇರೆ ಫ್ಯಾನ್ಸ್ನ ಯಾವತ್ತೂ ಡಿಸ್ರೆಸ್ಪೆಕ್ಟ್ ಮಾಡಿಲ್ಲ. ಅಕಸ್ಮಾತ್ ನಾವು ಡಿಸ್ರೆಸ್ಪೆಕ್ಟ್ ಮಾಡಿದೆ ಅವ್ರು ಖಂಡಿತ ಯಶ್ ಫ್ಯಾನ್ ಅಲ್ಲ. ಸೊ ಯಶ್ ಸರ್ ಈಸ್ ಮೈ ರಿಯಲ್ ಲೈಫ್ ಇನ್ಸ್ಪಿರೇಷನ್ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಮ್ಮ ಟ್ವಿಟರ್ನ ಅಕೌಂಟು ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ, ಅದನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಸೈನಿಂಗ್ ಆಫ್. ಇದು ನಿಮ್ಮ ಹಾನೆಸ್ಟ್ ಕನ್ನಡಿಗ.